ಒಂದು ಕಾಂಟ್ರವರ್ಸಿ ಆಗುತ್ತೆ ನಿಮ್ಮ ಮತ್ತೆ ಸಾರಾ ಗೋವಿಂದ್ ಮಧ್ಯೆ. ಸೀರಿಯಲ್ನವರು ಏನು ಸೀರಿಯಲ್ನವರು ಅಂದ್ರೆ ಏನು? ಫಿಲಮ್ ಇಂಡಸ್ಟ್ರಿಯಲ್ಲಿ ಕ್ಯಾಸ್ಟಿಸಮ್ ಅನ್ನೋದು ಎಷ್ಟು ಮಟ್ಟಿಗಿದೆ? 200 ರೂಪಾಯಿ 300 ರೂಪಾಯಿ ಗೂಗಲ್ ಮಾಡಿ ಸರ್ ನಮಗೆ ತೊಂದರೆ ಆಗಿದೆ ಅಂತ ಹೇಳ್ತಾರೆ ಅಂದರೆ ಎಷ್ಟು ಕಷ್ಟದಲ್ಲಿ ಇರಬಹುದು? ಅವಾಗ ಯಾವ ಜಾತಿ ನೋಡ್ತೀರಾ ನೀವು? ಅಕಸ್ಮಾತ್ ಇದ್ರೂ ಸಹಿತ ಅದು ಸೀಮಿತವಾಗಿರುತ್ತೆ. ಸಂಚಾರಿ ವಿಜಯವನ್ನ ನಾವು ಕಳ್ಕೊಂಡಿದ್ದೆ. ಇದ್ದಾಗ ನೀವು ಪ್ರೀತಿ ತೋರಿಸಿ ಹೋದ ಮೇಲೆ ನಾವು ಎಷ್ಟು ಅಂದರೂ ಅದಕ್ಕೆ ವ್ಯಾಲ್ಯೂ ಅಂತ ಅಷ್ಟಾಗಿ ಯೂಸ್ ಮಾಡ್ಕೊಳಕ್ಕೆ ಆಗಲಿಲ್ವ ಅವರ ಪ್ರತಿಭೆನ? ಅದೇ ನೆಗೆಟಿವ್ ಆಗಿ ಹೋಗ್ಬಿಡುತ್ತಾ ಅಥವಾ ಅವರಿಗೆ ಅದು ಬೆಳೆಯೋದಕ್ಕೆ ಎಲ್ಲೋ ಕುಂಠಿತವಾಗ್ಬಿಡುತ್ತಾ ಅಂತ ಅನಿಸ್ಬಿಡುತ್ತೆ. ಈ ಥರದ್ದು ಇನ್ಸಿಡೆಂಟ್ಗಳು ನೋಡಿದರೆ ತಲೆದಂಡ ಅಂತ. ಇದೇನಾದರೂ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಏನಾದರೂ ಆಯ್ಕೆ ಆಗ್ಬೋದಾ? ಹೇಗೆ ಆ ಪ್ರಕ್ರಿಯೆ ಮುಗಿದು ಹೋಗಿದೆ? ಹಾಯ್ ಎಲ್ರಿಗೂ ನಮಸ್ಕಾರ. ಒನ್ ಪ್ಲಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯಶ್ವಂತ್. ಇವತ್ತು ನನ್ನ ಜೊತೆ ಒಬ್ಬರು ಗೆಸ್ಟ್ ಇದ್ದಾರೆ. ಇವರು ನಟ, ನಿರ್ದೇಶಕ, ನಿರ್ಮಾಪಕ, ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರು. ಇವರು ಬೇರೆ ಯಾರು ಅಲ್ಲ, ಸುನಿಲ್ ಪುರಾಣಿಕ್ ಸರ್. ಇವತ್ತು ನನ್ನ ಜೊತೆ ಇದ್ದಾರೆ, ಇವ್ರನ್ನ ಮಾತಾಡ್ತಾ ಬನ್ನಿ ಸರ್. ನಮಸ್ತೆ. ನಮಸ್ಕಾರ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರ ಸರ್? ಚೆನ್ನಾಗಿದ್ದೀನಿ. ಸೊ ಮತ್ತೆ ಈಗ ಸರ್ಕಾರದವರು ಶೂಟಿಂಗ್ ಎಲ್ಲ ಅಷ್ಟು ಹೊಂದಿದ್ದಾರೆ, ಒಂದಷ್ಟು ಶೂಟಿಂಗ್ ಎಲ್ಲ ನಡೀತಾ ಇದೆ, ಹೇಗನ್ಸುತ್ತೆ ಸರ್? ಎಲ್ಲ ಖುಷಿ ಆಗ್ತಾ ಇದೆ. ಯಾಕಂದರೆ ಒಂದೂವರೆ ವರ್ಷದಿಂದ ಸರಿಯಾಗಿ ಒಂದು ವರ್ಷ ಅಂದ್ಕೊಳ್ಳಿ, ಒಂದೂವರೆ ವರ್ಷವೇ ತುಂಬಾ ಕಷ್ಟ ಆಗಿದೆ ನಮ್ಮೆಲ್ಲ ಕಲಾವಿದರಿಗೆ, ಕಾರ್ಮಿಕರಿಗೆ, ಎಂಟೈರ್ ಫಿಲ್ಮ್ ಇಂಡಸ್ಟ್ರಿಗೆ ತುಂಬ. ಅಂದರೆ ಸರಿಯಾದ ರೀತಿಯಲ್ಲಿ ಯಾವುದು ಕೆಲಸ ನಡೀದೇ ಇರೋದರಿಂದ ಕುಟುಂಬಗಳ ನಿರ್ವಹಣೆ ಆಗಿರ್ಬೋದು, ದಿನನಿತ್ಯದ ಖರ್ಚು ವೆಚ್ಚ ಆಗಿರ್ಬೋದು, ಭಾಳ ಕಷ್ಟ ಇದೆ. ಈಗ ಔಟ್ಡೋರ್ ಶೂಟಿಂಗಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ, ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕಂದರೆ ಇನ್ನೂ ನಾವು ಅದರಿಂದ ಚೇತರಿಸ್ಕೊಂಡಿಲ್ಲ ಕೊರೋನಾ ಇದರಿಂದ. ಸೊ ಯಾವುದೇ ಕಾರಣಕ್ಕೂ ರಿಸ್ಕ್ ತಗೊಳ್ಳೋವಂಥ ಅವಶ್ಯಕತೆ ಈಗಿಲ್ಲ. ವ್ಯಾಕ್ಸಿನೇಷನ್ ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ಆಗಿದೆ. ಸೊ ಶೂಟಿಂಗ್ ಶುರು ಮಾಡಿದರೆ ಜೀವಕ್ಕೇನು ಅಪಾಯ ಇರಲ್ಲ ಅನ್ನೋದೊಂದು ಖಂಡಿತ ಸರ್. ಜೊತೆಗೆ ಈ ಒಂದು ಪ್ಯಾಂಡಮಿಕ್ ಟೈಮಲ್ಲಿ ನಾನು ನೋಡ್ತಾ ಇದ್ದೆ, ಒಂದಷ್ಟು ನಮ್ಮ ಕಲಾವಿದರು ಏನಿದ್ದಾರೆ, ಹಿರಿಯ ಕಲಾವಿದರುಗಳು ಏನಿದ್ದಾರೆ, ವಿಡಿಯೋ ಮಾಡೋ ಮೂಲಕ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಿಡ್ತಾ ಇದೆ, ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಂತ. ಸೊ ಅಕಾಡೆಮಿಯಿಂದ ಯಾವ ರೀತಿಯಾಗಿ ಅವರಿಗೆ ಹೆಲ್ಪ್ಫುಲ್ ಆಗಿತ್ತು, ಆಗಬಹುದಿತ್ತು ಅಂತ? ಸಿ, ಲಾಸ್ಟ್ ಟೈಮ್ ನಾವು ಈ ಥರದ್ದು ತೊಂದರೆ ಆದ ತಕ್ಷಣವೇ, ಕೊರೋನಾ ಮಾರ್ಚಲ್ಲಿ ಲಾಕ್ಡೌನ್ ಆದ ತಕ್ಷಣವೇ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು, ನಾನು ಮತ್ತು ರಾಕ್ಲೈನ್ ವೆಂಕಟೇಶ್ ಅವರು ಮೂರು ಜನ ಹೋಗಿ ಸರ್ಕಾರಕ್ಕೆ ಮನವಿ ಮಾಡಿದ್ವಿ. ಎಸ್ಪೆಷಲಿ ವಿಜೇಂದ್ರ ಅವರಿಗೆ ಇದನ್ನು ಮನವರಿಕೆ ಮಾಡಿಕೊಟ್ವಿ. ಅವರಿಗೆಲ್ಲ ಅರಿವಿತ್ತು, ಅವ್ರಿಗೆ ಇಷ್ಟೊಂದು ತೊಂದರೆ ಇದೆ ಅನ್ನೋದು ಭಾಳ ಬೇಜಾರಾಯಿತು ಕೇಳಿ. ತಕ್ಷಣ ಅವರು ಒಂದು ಬೇರೆ ರೂಪದಲ್ಲಿ, ಅಂದರೆ ಸರ್ಕಾರಕ್ಕೆ ಆ ಟೈಮಲ್ಲಿ ಎಲ್ರಿಗೂ ಕೊಟ್ಟಿರೋದ್ರಿಂದ, ಹಣಕಾಸದ್ದು ಸಹಾಯ ಮಾಡಿದ್ದರಿಂದ, ರಿಲಯನ್ಸ್ ಕೂಪನ್ ಮೂಲಕ ನಮ್ಮ ಎಂಟೈರ್ ಚಿತ್ರರಂಗಕ್ಕೆ 2 ಕೋಟಿ ರೂಪಾಯಿ ವರ್ತ್ ಒಂದು ಸಹಾಯನ, 3,000 ಕೂಪನನ್ನು ನಾವೆಲ್ರಿಗೂ ಕೊಡೋ ಹಾಗೆ ಮಾಡಿದರು. ಇದು ಟೋಟಲ್ ಕ್ರೆಡಿಟ್ ನಮ್ಮ ವಿಜೇಂದ್ರ ಅವರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಬೇಕು. ಸೊ ಅದರಿಂದ ನಾವು ಚೇತರಿಸ್ಕೊಳ್ತಾ ಇದ್ದಾಗೆ ಮತ್ತೆ ಈಗ ಎರಡನೇ ಅಲೆ ಬಂದು ತೊಂದರೆ ಆಗಿದೆ. ಸೊ ಈಗ ಹಿಂದೆ ಆಗಿರೋ ಒಂದು ಅನುಭವದಿಂದ ಮತ್ತೆ ನಾವು ಹೋಗಿ, ನಾನು ಮತ್ತು ರಾಕ್ಲೈನ್ ವೆಂಕಟೇಶ್ ಅವರು, ರೂಪಾಯಿಯರವರು, ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಬೆಂಬಲದೊಂದಿಗೆ, ವಾಣಿಜ್ಯ ಮಂಡಳಿ, ನಿರ್ಮಾಪಕರ ಸಂಘ, ಆಮೇಲೆ ಕಲಾವಿದರ ಸಂಘ, ಪ್ರತಿಯೊಬ್ಬರ ಒಂದು ಸಹಾಯದಿಂದ ನಾವು ಹೋಗಿ ಅವ್ರನ್ನ ಕೇಳಿಕೊಂಡಾಗ ಖಂಡಿತ ಇದಕ್ಕೆ ನಾನು ಏನಾದರೂ ಮಾಡ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು. ನಮ್ಮ ವಾರ್ತಾ ಸಚಿವರು ಪಾಟೀಲ್ ಜಿಯವರು ತುಂಬಾ ಮುತುವರ್ಜಿ ವಹಿಸಿದರು ಈ ವಿಶೇಷವಾಗಿ ಈ ಒಂದು ಇದಕ್ಕೆ. ಯಾಕಂದರೆ ಕಷ್ಟ ಸುಖ ಗೊತ್ತಿರೋರು, ಅಂಥವ್ರು ಸಚಿವರಾದರೆ ಎಷ್ಟು ಒಳ್ಳೆಯದು ಅನ್ನೋದನ್ನು ನಮಗೆ ಎಷ್ಟು ಮನವರಿಕೆ ಆಯಿತು ಈ ಒಂದು ಇದಕ್ಕೆ. ಸೊ ತುಂಬ ಎಲ್ಲ ಇದಕ್ಕೂ ಸ್ಪಂದಿಸ್ತಾ ಇದ್ದರು. ಈ ವಿಷಯವಾಗಿನ ಅವರು ಕೇಳಿಕೊಂಡಾಗ ಅದನ್ನು ವ್ಯವಸ್ಥಿತವಾಗಿ, ಈಗ ನಾವು ಹೋಗಿ ಬರೀ ಲೆಟರ್ ಕೊಡೋದು ಬೇರೆ, ಸರ್ಕಾರದ ವ್ಯವಸ್ಥೆಯಲ್ಲಿ ಅದು ಪ್ರೋಟೋಕಾಲ್ಸ್ ಫಾಲೋ ಮಾಡಿ ಆ ಪೇಪರ್ಗಳ ಮೂವ್ಮೆಂಟನ್ನು ಹಿಡ್ಕೊಂಡು ಸಿ ಎಂ ಸಾಹೇಬರಿಗೆ ತಲುಪೋವರೆಗೂ ಮಾಡುವಂಥದ್ದು ನಮ್ಮ ಕರ್ತವ್ಯ ಇರುತ್ತೆ. ಮಾನ್ಯ ಸಚಿವರು ಪಾಟೀಲ್ ಜಿಯವರು ಮತ್ತು ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ನಮಗೆ 3,000 ರೂಪಾಯಿ ತಲಾ ಒಬ್ಬರಿಗೆ, 22,000 ಕಾರ್ಮಿಕರು, ತಂತ್ರಜ್ಞರು, ಕಲಾವಿದರು ಮತ್ತು ನಿರ್ಮಾಪಕ ವಿತರಕರು ಸಹಿತ ಇದರಲ್ಲಿ ನಾವು ಸೇರಿಸ್ಕೊಂಡ್ವಿ. ಯಾಕಂದರೆ ತುಂಬ ಹಿಂದೆ ಮಾಡಿರುವಂಥ ಎಷ್ಟೋ ನಿರ್ಮಾಪಕರು ನಷ್ಟ ಅನುಭವಿಸ್ತಿರ್ತಾರೆ. ಸೊ ಪಾಪ ಅನ್ನ ಹಾಕಿದ ದಣಿಗಳಿಗೆ ಇವತ್ತು ತೊಂದರೆ ಆಗಿದೆ ಅನ್ನುವಂಥ ಒಂದು ಸಿಚುವೇಶನ್ ನಿರ್ಮಾಣ ಆದಾಗ, ಸೊ ಎಲ್ರಿಗೂ ಸೇರಿ, ಆಮೇಲೆ ಥಿಯೇಟ್ರಲ್ಲಿ ಸೆಕ್ಯೂರಿಟಿ ಅವರು, ಟಿಕೆಟ್ ಹರಿಯೋರು, ಆಮೇಲೆ ರಿಪ್ರೆಸೆಂಟೇಟಿವ್ಸು, ಪ್ರೊಜೆಕ್ಟರ್ ಬಿಡೋರು, ಈ ಥರ ಎಲ್ಲ ತೊಂದರೆ ಎಲ್ರಿಗೂ ತೊಂದರೆ ಆಗಿದ್ದರಿಂದ ಅಷ್ಟು ಜನಕ್ಕೆ 3,000 ರೂಪಾಯಿದಂತೆ ಒಂದು ಕೊಟ್ಟರು. ಜೊತೆಗೆ ಮಾನ್ಯ ಕಾರ್ಮಿಕ ಸಚಿವರು ಶಿವರಾಮ್ ಹೆಬ್ಬಾರ್ ಅವರು ಮತ್ತು
ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಮಿನಿಸ್ಟರ್ ಆದಂಥ ಕತ್ತಿಯವರು ಮತ್ತು ನಮ್ಮ ವಾರ್ತಾ ಸಚಿವರು ಮೂರು ಜನ ಸೇರಿ ಫುಡ್ ಕಿಟ್ಗಳು ಕೊಡುವಂಥದ್ದು ಒಂದು 20,000 ಫುಡ್ ಕಿಟ್ಗಳನ್ನು ಕೊಡುವಂಥದ್ದು ಭಾಳ ದೊಡ್ಡ ಯೋಜನೆ ಅದು. ಯಾಕಂದರೆ ಈಗಿರೋ ಒಂದು ಸಿಚುವೇಷನಲ್ಲಿ ಸರ್ಕಾರದ ಒಂದು ಬೊಕ್ಕಸದಲ್ಲಿ ಯಾವ ರೀತಿ ಖರ್ಚಾಗ್ತಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಮನವರಿಕೆ ಆಗಿದೆ. ಅವರು ಇಂಥ ಒಂದು ಕಷ್ಟಕರ ಕಾಲದಲ್ಲಿ ನಮ್ಮ ಎಂಟೈರ್ ಚಿತ್ರರಂಗಕ್ಕೆ ಇದನ್ನು ಫುಡ್ ಕಿಟ್ಗಳನ್ನು ಕೊಡುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಸೊ ಇದು ಇದಲ್ಲದೇ ಸಾಕಷ್ಟು ಸರ್ಕಾರದಿಂದ ಒಂದು ಸಹಾಯ ಬರ್ತಾನೇ ಇದೆ. ಮತ್ತು ಈಗ ಒಂದು 25 ಕೆಜಿ ಕೇಳಿದ್ದೀವಿ ಒಬ್ಬರಿಗೆ ಕಲಾವಿದರಿಗೆ. ಏನಾಗುತ್ತೆ, ತುಂಬ ಹಿರಿಯ ಕಲಾವಿದರುಗಳು ಹಿರಿಯ ತಂತ್ರಜ್ಞರು ಕ್ಯೂ ನಿಂತ್ಕೊಂಡು ತೊಗೊಳ್ಳೋಂಥ ಪರಿಸ್ಥಿತಿಯಲ್ಲಿ ಇರಲ್ಲ. ಆಮೇಲೆ ಒಂದು ತಿಂಗಳಿಗೂ ಆಗಲ್ಲ ಅದು ನಾವು ಕೊಡುವಂಥ ಫುಡ್ ಕಿಟ್. ಅದಕ್ಕೆ ಒಂದು 25 ಕೆಜಿ ಅಕ್ಕಿ ಕೊಟ್ಟರೆ, ಯಾಕಂದರೆ ಇನ್ನೂ ಯಾವಾಗ ಪೂರ್ತಿಯಾಗಿ ನಮ್ಮ ಚಿತ್ರರಂಗ ತಮ್ಮನ್ನ ಚಟುವಟಿಕೆಗಳು ತೊಡಗಿಸ್ಕೊಳ್ಳುತ್ತೋ, ಯಾವಾಗ ದುಡ್ಡು ಬರುತ್ತೋ ಅನ್ನೋದು ಯಾರಿಗೂ ಅಷ್ಟೊಂದು ಕ್ಲಾರಿಟಿ ಇಲ್ಲ. ಸೊ ಈ ರೀತಿ ತೊಂದರೆಗಳಿದೆ. ಹಾಂ, ಆಮೇಲೆ ನಮಗೆ ಕೊರೋನಾದಿಂದ ಅಷ್ಟೇ ಅಲ್ಲ, ನಮಗೆ ಚಿತ್ರರಂಗಕ್ಕೆ ಎಲ್ರಿಗೂ ಒಂದು 15,000 ಒಂದು ಟೋಟಲ್ ಟೀಮಲ್ಲಿ ಒಂದು 2-3 ಸಾವಿರ ಜನಕ್ಕೆ ಕೆಲಸ ಇರುತ್ತೆ. ಇನ್ನು ಕೆಲವರು ಅವಕಾಶಕ್ಕಾಗಿ ಕಾಯ್ತಿರ್ತಾರೆ. ಸೊ ಒಂಥರ ಇದು ನಮಗೆ ದಿನನಿತ್ಯದ ಹೋರಾಟ. ಇಂಥ ಒಂದು ಟೈಮಲ್ಲಿ ಏನು ಕೊಟ್ಟರು ಸಹಾಯ ಆಗತ್ತೆ. ಸೊ ಆ ರೀತಿಯಲ್ಲಿ ಸರ್ಕಾರ ತುಂಬಾ ನಮ್ಮ ಚಿತ್ರರಂಗಕ್ಕೆ ಮಾಡ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಎಲ್ಲ ಸಚಿವರಿಗೂ ನಮ್ಮ ಚಿತ್ರರಂಗದ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಸರ್, ಇತ್ತೀಚೆಗೆ ಒಂದು ಕಾಂಟ್ರವರ್ಸಿ ಆಗುತ್ತೆ ನಿಮ್ಮ ಮತ್ತು ಸಾರಾ ಗೋವಿಂದ್ ಮಧ್ಯೆ. ಸೊ ಏನು ಸರ್ ಎಕ್ಸಾಕ್ಟ್ಲಿ ನಡೆದಿದೆ ಏನು ಅಂತ ಅದ್ರ ಬಗ್ಗೆ ಅಂತ. ರಾಹುಲ್, ಪೈಥಾಗರಸ್ ಥಿಯರಂ ಹೇಳು. ಎ ಬಿ ಸ್ಕ್ವೇರ್, ಓ ಗಾಡ್, ನೋ 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 ನೋ, ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಈ ಆಪ್ ನಲ್ಲಿ ಲರ್ನಿಂಗ್ ತುಂಬಾ ಈಸಿ. ಯಾವ ಆಪ್ ಅದು? ಡ್ರೋನಾ ಎಡು. ಪ್ರತಿ ಕಲಿಕೆಯಲ್ಲೂ ಹೊಸತನ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಭರವಸೆ ಹಾಗೂ ಆತ್ಮವಿಶ್ವಾಸಕ್ಕೆ ಹೊಸ ಆವಿಷ್ಕಾರ. ಡೌನ್ಲೋಡ್ ನೌ. ಅದೇನಾಗಿದೆ, ಯಾರೋ ಒಬ್ಬ ವ್ಯಕ್ತಿ ಸೆನ್ಸಾರ್ ಮಂಡಳಿಗೆ ನೇಮಕ ಆಗಿರೋ ಸದಸ್ಯರ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ. ಈ ಸೆನ್ಸಾರ್ ಮಂಡಳಿ ವರ್ಕ್ ಹಾಕೋದು ಕೇಂದ್ರ ಸರ್ಕಾರದ ವಾರ್ತಾ ಇಲಾಖೆಯಲ್ಲಿ, ಕರ್ನಾಟಕ ಸರ್ಕಾರದ ಅಕಾಡೆಮಿಯ ಅಂಗಸಂಸ್ಥೆಗೂ, ಅಂದರೆ ನಮ್ಮ ಅಂಗಸಂಸ್ಥೆ ಅಕಾಡೆಮಿಗೂ ಕೇಂದ್ರ ಸರ್ಕಾರದ ಸಂಸ್ಥೆಗೂ ಸಂಬಂಧನೇ ಇಲ್ಲ. ಅದರ ಸಚಿವರೇ ಬೇರೆ, ಅದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿಯಿಂದ ಸಂಬಂಧ ಇರಲ್ಲ ಇದು ಅಂದರೆ ನಮ್ಮ ಚಟುವಟಿಕೆಗಳಲ್ಲಿ. ಆಮೇಲೆ ಅಕಾಡೆಮಿ ವರ್ಕ್ ಆಗೋದು ವಾರ್ತಾ ಇಲಾಖೆ ಕರ್ನಾಟಕ ಸರ್ಕಾರದ ಒಂದು ಅಂಗಸಂಸ್ಥೆ. ಸೆನ್ಸಾರ್ ಮಂಡಳಿ ಬರೋದು ಕೇಂದ್ರ ಸರ್ಕಾರದ ಒಂದು ಅದು ಅಧೀನದಲ್ಲಿದೆ. ಸೆನ್ಸಾರ್ ಬೋರ್ಡ್ ಅಲ್ಲಿ 71 ಜನರನ್ನ ನೇಮಕ ಮಾಡಿದ್ದಾರೆ. ಅದರಲ್ಲಿ ಎಲ್ಲ ಇವರು ಟಿ ವಿ ಸೀರಿಯಲ್ನವ್ರನ್ನ ಹಾಕ್ಕೊಂಡಿದ್ದಾರೆ, ಅವ್ರನ್ನ ಹಾಕ್ಕೊಂಡಿದ್ದಾರೆ. ಇದೆಲ್ಲ ಅದಕ್ಕೂ ಕಾರಣ ಸುನೀಲ್ ಪುರಾಣಿಕ್ ಅವರು ಅಧ್ಯಕ್ಷರು ಅಂತ ಹೇಳಿದರು. ಯಾವ ರೀತಿ ನಾನು ಕಾರಣ ಆಗ್ತೀನಿ? ಆಮೇಲೆ ಯಾವುದೇ ಒಂದು ಇಲಾಖೆಗೆ, ಯಾವುದೇ ಒಂದು ಪಟ್ಟಿಗೆ, ಒಂದು ಬಿಡುಗಡೆಗೆ ಅಥವಾ ಅದಕ್ಕೊಂದು ಕಾನೂನು ಅಂತ ಇದೆ, ವ್ಯವಸ್ಥಿತವಾದ ಒಂದು ವ್ಯವಸ್ಥೆ ಇದೆ. ನೀವು ಅದರ ಮುಖಾಂತರನೇ ಹೋಗಬೇಕು. ಸೆನ್ಸಾರ್ ಮಂಡಳಿ ಅಂತನ್ನೋದು ಸರ್ಟಿಫಿಕೇಟ್ ಕೊಡುವಂಥದ್ದು ಸಂಸ್ಥೆ. ಅಂದರೆ ಅಶ್ಲೀಷ ಪದಗಳಾಗಿರ್ಬೋದು ಅಥವಾ ಒಂದು ಹೆಣ್ಣಿನ ಬಗ್ಗೆ ದೌರ್ಜನ್ಯದ ಬಗ್ಗೆ ಆಗಿರ್ಬೋದು, ಕೋಮು ಸೌಹಾರ್ದತೆ ಕಾಪಾಡಿಕೊಳ್ಳುವಂಥದ್ದಾಗಿರ್ಬೋದು, ಇದು ಹೊರಗಡೆ ಸಾಮಾಜಿಕವಾಗಿ ಎಲ್ಲೂ ತೊಂದರೆ ಆಗಬಾರ್ದು, ಗಲಭೆಗಳಾಗಬಾರ್ದು. ಈಗ ಮೊನ್ನೆ ಪೊಗರು ಚಿತ್ರದ್ದಾಯ್ತಲ್ಲ, ಆ ಥರ ಆಗಬಾರ್ದು ಅನ್ನೋದಕ್ಕಷ್ಟೇ ಸೀಮಿತವಾದದ್ದು. ಅಲ್ಲಿರೋ ಯಾವ ಸದಸ್ಯರು ಚಿತ್ರರಂಗದ ನಿರ್ದೇಶಕರನ್ನು ನಿರ್ಮಾಪಕರನ್ನು ಮೌಲ್ಯಮಾಪನ ಮಾಡುವಂಥ ಸಂಸ್ಥೆ ಅಲ್ಲ ಅದು. ಅದಕ್ಕೆ ಚಲನಚಿತ್ರ ಪ್ರಶಸ್ತಿ ಆಯ್ಕೆ ಸಮಿತಿ ಇದೆ, ಅವರು ಫಿಲ್ಮ್ ಮೇಕಿಂಗ್ ನೋಡ್ತಾರೆ, ಡೈರೆಕ್ಷನ್ ಬೆಸ್ಟ್ ಡೈರೆಕ್ಟರ್ ಅಂತ ಅವಾರ್ಡ್ ಕೊಡ್ತಾರೆ, ಬೆಸ್ಟ್ ಆ್ಯಕ್ಟರ್ ಅಂತ ಅವಾರ್ಡ್ ಕೊಡ್ತಾರೆ. ಸೆನ್ಸಾರ್ ಮಂಡಳಿಗೂ ಆ ಒಂದು ಪ್ರಕ್ರಿಯೆಗೂ ಸಂಬಂಧನೇ ಇಲ್ಲ. ಸೊ ಇದನ್ನೇನು ಮಾಡಿದರು, ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬೊಬ್ಬರು ಒಂದೊಂದು ನಿರ್ಮಾಪಕರು ಅವ್ರ ಮುಂದೆ ಕೈ ಕಟ್ಕೊಂಡು ನಿಂತ್ಕೋಬೇಕು, ಇವ್ರು ಸೀರಿಯಲ್ನವರಿದ್ದಾರೆ, ಈ ಥರ ಎಲ್ಲ ಮಾಡ್ತಾ ಹೋದರು. ಇದು ಪರಂಪರೆ ಯಾವ ರೀತಿ ಇದೆ ಅಂದರೆ, ಹಿಂದಿನ ಸರ್ಕಾರ ಇದ್ದಾಗ, ಯು ಪಿ ಎ ಸರ್ಕಾರ ಇದ್ದಾಗ, ಇಲ್ಲಿ ಯಾರ್ಯಾರು ಅದರಲ್ಲಿ ಸದಸ್ಯರಾಗಿದ್ದಾರೆ ಅನ್ನೋ ಪಟ್ಟಿನ ಅವರು ನೋಡಲಿ. ಅವರ ಆಪಾದನೆ ಏನು, ಸೀರಿಯಲ್ನವರು ಏನು ಸೀರಿಯಲ್ನವರು ಅಂದರೆ ಏನು, ಒಂದು ಗೃಹಿಣಿ ಸಹಿತ ಸೆನ್ಸಾರ್ ಮಂಡಳಿ ಸದಸ್ಯ ಆಗ್ಬೋದು, ಅಡ್ವೈಸರಿ ಪ್ಯಾನಲಲ್ಲಿ ಇರ್ಬೋದು ಅಂತ ಇದೆ. ಅದನ್ನು ರೂಲ್ಸ್ ನೋಡಿ, 20-30 ವರ್ಷ ರಾಜಕೀಯದಲ್ಲಿ ಇದ್ಕೊಂಡು ಸಚಿವರಾದವರಿಗೆ ಅವೆಲ್ಲ ಗೊತ್ತಿರಲ್ವಾ? ಸೊ ಇಲಾಖೆನೇ ಚೇಂಜು, ಅದಕ್ಕೆ ನಾನು ಹೇಗೆ ಹೊಣೆ ಹಾಕ್ತೀನಿ? ಆಮೇಲೆ ನನ್ನ ಮಗ ಅದರಲ್ಲಿ ಸದಸ್ಯನಾಗಿದ್ದಾನೆ ಅಂತ ಹೇಳಿದರು. ಅವನಿಗೆ 28 ವರ್ಷ, ಅವನೊಬ್ಬ ಫಿಲ್ಮ್ ಮೇಕರ್, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತನಾದವನು,
ಜೊತೆಗೆ ಈಗ ಒಂದು ಫಿಲ್ಮ್ ಡೈರೆಕ್ಟ್ ಮಾಡಿದ್ದಾನೆ. ಅವನು 10 ವರ್ಷದಿಂದ ಈ ಇಂಡಸ್ಟ್ರಿಯಲ್ಲಿದ್ದಾನೆ. ತನ್ನ ಸ್ವಂತಕ್ಕೆ ಅವನು ನನಗಿಂತ ಬುದ್ಧಿವಂತ. ಈಗಿರೋ ಟೆಕ್ನಾಲಜಿಗಳ ಬಗ್ಗೆ ಆಗಿರ್ಬೋದು, ಈಗಿರೋ ಒಂದು ಕಂಟೆಂಟ್ ನಾಲೆಜ್ ಆಗಿರ್ಬೋದು, ಸೊ ಎಲ್ಲದರಲ್ಲೂ ಅವರು ಹೆಚ್ಚಿನ ರೀತಿಯಲ್ಲಿ ನಾಲೆಜ್ ಇರೋದರಿಂದ ಅವನೇನು ಮಾಡ್ತಾನೆ, ಅವನೆಲ್ಲಿ ಅಪ್ಲೈ ಮಾಡ್ತಾನೆ, ಅವನಿಗೇನು ಅನ್ನೋದು ಅವನು ಇಂಡಿಪೆಂಡೆಂಟ್ ಆಗಿದ್ದರಿಂದ ನಾನು ಅದಕ್ಕೆ ತಲೆ ಕೆಡಿಸ್ಕೊಡಲ್ಲ. ಈಗ ಅವನು ಅದಕ್ಕೆ ಹಾಕ್ಕೊಂಡು ಅವನು ಆಗಿದ್ದರೆ ಅದು ಅವನ ಇಂಡಿವಿಜುವಲ್ ಆಗಿ. ಇಲ್ಲಿ ನೀವೊಂದು ಯಾವುದೇ ಒಂದು ಶಿಫಾರಸು ವಸೂಲಿ ಏನೇ ಮಾಡಿದರೂ ಸಹಿತ ಒಂದು ಎರಡು ಪ್ರಾಜೆಕ್ಟಿಗೆ ಮಾಡ್ಬೋದು. ಮುಂದೆ ಬೆಳ್ಕೊಂಡು ಹೋಗೋದು ನಿಮ್ಮ ಪ್ರತಿಭೆಯಿಂದನೇ ನೀವು ಬೆಳ್ಕೊಂಡು ಬರಬೇಕು. ಇಲ್ಲಿ ಯಾರ ವಂಶ ಪರಂಪರೆ ಇದು ಅಲ್ಲ. ಇಲ್ಲಿ ಅಂಥ ಒಂದು ಇದರಲ್ಲಿ ಇವರು ನಮಗೆ ಆ ಥರ ಹೇಳಿದರು. ಸೊ ಅದು ವಿವಾದ ಆಗುವಂಥದ್ದು ಅಲ್ಲವೇ ಅಲ್ಲ. ಈಗ ಬೇರೆ ಇಲಾಖೆಯ ಒಂದು ತೀರ್ಮಾನಕ್ಕೆ ನಾನು ಹೇಗೆ ಹೊಣೆ ಹಾಕ್ತೀನಿ? ಆಮೇಲೆ ನಾನು ಕ್ಲಾರಿಟಿ ಕ್ಲಿಯರಾಗಿ ಹೇಳಿದ್ದೀನಿ, ನನ್ನ ಪಾರದರ್ಶಕತೆ ಪ್ರಾಮಾಣಿಕತೆ ಯಾವ ಲೆವೆಲ್ಗಿದೆ ಅನ್ನೋದು ಎಲ್ಲರಿಗೂ, ಎಲ್ಲ ಯಾರು ಕ್ವಶನ್ ಮಾಡೋರಿಗೆ ಹಿಂದೆನೇ ಹೇಳಿದ್ದೀನಿ ನಮ್ಮ ಚಲನಚಿತ್ರೋತ್ಸವ ಸಮಯದಲ್ಲಿ. ಸೊ ನಾನು ಅವನನ್ನು ಪ್ರಮೋಟ್ ಮಾಡೋವಂಥ ಅವಶ್ಯಕತೆಯೇ ಇಲ್ಲ. ಅವನೇ ಬೆಳ್ಕೊಂಡು ಹೋಗ್ತಾನೆ, ಪ್ರತಿಭೆ ಇದ್ದರೆ ಮುಂದೆ ಬೆಳ್ಕೊಂಡು ಹೋಗ್ತಾನೆ, ಇಲ್ಲ ಅಂದರೆ ಏನು ಮಾಡ್ತಾನೋ ಅವನು ಬಿಟ್ಟಿದ್ದು. ಇಂಥ ಒಂದು ಸಮಯದಲ್ಲಿ ನನ್ನ ಮೇಲೆ ಸುಮ್ಮನೆ ನನ್ನ ಹೆಸರು ಹೇಳ್ಕೊಂಡು ಬಂದು ಚಿತ್ರರಂಗ ಹಾಳಾಗಿ ಹೋಗ್ಬಿಡತ್ತೆ ಹಾಗೆ ಹೀಗೆ ಅಂತ ಹೇಳೋದು ಎಷ್ಟು ಮಟ್ಟಿಗೆ ನ್ಯಾಯ? ಆಮೇಲೆ ಇವರುಗಳು ಯಾರ್ಯಾರು ಏನು, ಆಮೇಲೆ ಅದು ಅಪೂರ್ಣವಾದ ಮಾಹಿತಿಯ ಕೊರತೆಯಿಂದ ಅದು ಆ ರೀತಿಯಾಗಿದ್ದು ಮುಂದೆ ಸರಿ ಹೋಯಿತು. ಅವರಿಗೆ ನಾನು ಅವರು ಮಾತಾಡಿದರು, ನಾವು ಮಾತಾಡಿದ್ರು, ಚಿತ್ರರಂಗಕ್ಕೆ ಈಗ ಅದರ ಬಗ್ಗೆ ಎಲ್ಲೂ ಮಾತಿಲ್ಲ. ಅದು ಯಾರೋ ಒಬ್ಬರು ಮಾಡೋವಂಥ ಈ ಕುಕೃತ್ಯಕ್ಕೆ ತುಂಬ ಜನ ಬಲಿಯಾಗ್ಬಿಡ್ತಾರೆ. ಸೊ ಈಗೇನು ವಿವಾದ ಇಲ್ಲ ಅದು. ಆಮೇಲೆ ಅದು ಪಟ್ಟಿ ತಯಾರಿಸೋದು ದೆಲ್ಲಿಯಲ್ಲಿ, ಅವರು ಕ್ಯಾನ್ಸಲ್ ಮಾಡೋಂಗಿದ್ರೆ ಮಾಡಲಿ, ಮತ್ತೆ ಅದನ್ನೇ ಮುಂದುವರ್ಸೋಂಗಿದ್ರೆ ಮತ್ತೆ ನನಗೆ ಅದಕ್ಕೆ ಅಕಾಡೆಮಿಗೆ ನಾನು ಯಾರನ್ನೂ ಇದುವರೆಗೂ ಯಾರಿಗೂ ಶಿಫಾರಸು ಮಾಡಿಲ್ಲ. ಯಾರನ್ನೂ ಯಾಕಂದರೆ ಶಿಫಾರಸು ಮಾಡಿದರೆ ನನಗೊಂದು ಲೆಟ್ರ್ ಬೇಕು, ಕೊಡ್ಬೇಕಾಯ್ತಾನೆ ನಾನು ಹುಡುಕ್ಲಿ ಅವರು. ಸೊ ಅದೆಲ್ಲ ಇಲ್ಲ. ಈಗೇನು ಎಲ್ಲ ಗೊತ್ತಾಗಿದೆ ಎಲ್ರಿಗೂ ಯಾವುದೇನು ಅಂತ, ಅದ್ರ ಬಗ್ಗೆ ಏನು ಚರ್ಚೆ ಮುಗಿದೋಗಿದೆ ಅದು. ಸರಿ, ನಾನು ಈ ಅಕಾಡೆಮಿ ಸದಸ್ಯರ ನೇಮಕದ ಬಗ್ಗೆ ಹೇಳೋದಾದರೆ ಸರ್, ಯಾವ ರೀತಿಯಾಗಿ ಆಗುತ್ತೆ ಅಂತ? ಶಿಕ್ಷಣ, ಸಂಗೀತ, ನೃತ್ಯ, ಸಾಮಾಜಿಕ ಕಳಕಳಿ, ಈ ಥರ ಬೇರೆ ಬೇರೆ ಇರುವಂಥ ವೃತ್ತಿಯಲ್ಲಿರೋರು ಅಕಾಡೆಮಿಯ ಸದಸ್ಯರಾಗಿ ಬಂದರೆ ಶೈಕ್ಷಣಿಕವಾಗಿ ಅಕಾಡೆಮಿಯಲ್ಲಿ ಕೆಲಸ ಮುಂದುವರೆಸೋದಕ್ಕೆ ಒಬ್ಬ ಅಧ್ಯಕ್ಷರಿಗೆ ಅವರ ಬೆಂಬಲ ಇರುತ್ತೆ. ಅವರು ಚಲನಚಿತ್ರರಂಗ ಆಗಿರಬಹುದು, ಪತ್ರಕರ್ತರಾಗಿರಬಹುದು, ಅಥವಾ ಛಾಯಾಗ್ರಾಹಕರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿರೋರು ಆಗಿರಬಹುದು, ಹೀಗೆ ಡಿಫ್ರೆಂಟ್ ಕ್ಯಾಟಗರೀಸಿಂದ ಕೆಲಸ ಮಾಡೋರನ್ನ ಸರ್ಕಾರ ನೇಮಿಸುತ್ತೆ. ಅದರಲ್ಲಿ 7 ಜನಕ್ಕೆ ಮಾತ್ರ ಇಲ್ಲಿ ಅವಕಾಶ ಇದೆ. ಅದನ್ನು ನಾವು ಏನು ಮಾಡ್ತೀವಿ ಅಂದರೆ ಸರ್ಕಾರ ಸಾಮಾಜಿಕ ನ್ಯಾಯ ಅನ್ನೋ ಒಂದು ಅಡಿಯಲ್ಲಿ ಎಲ್ಲ ರಿಪ್ರೆಸೆಂಟೇಷನ್ ಇರಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾರೆ. ಸರ್, ಜೊತೆಗೆ ಸೆನ್ಸಾರ್ ಅಂತ ಮಾತಾಡ್ತಾ ಇದ್ರಿ ನೀವು. ಸೊ ಈ ಒಂದು ಸೆನ್ಸಾರ್ ಮಂಡಳಿ ಸದಸ್ಯರ ಒಂದಷ್ಟು ವಿವಾದ ಆವಾಗವಾಗ ಭುಗಿಲೇಳ್ತಾ ಇರುತ್ತೆ. ಯಾರೇ ಆಗಿರ್ಬೋದು, ಒಂದು ಸಮಿತಿಯ ತೀರ್ಮಾನವನ್ನು ಸ್ವೀಕರಿಸುವಂತಹ ಮನೋಭಾವನೆ ಬೆಳೆಸ್ಕೋಬೇಕು. ಒಂದು ಜ್ಯೂರಿ ಆಗಿರ್ಬೋದು, ಒಂದು ಸಲಹಾ ಸಮಿತಿ ಆಗಿರ್ಬೋದು, ಪ್ರತಿಯೊಂದಕ್ಕೂ ವಿರೋಧ ಮಾಡ್ತೀನಿ ಅಂತ ಹೋದರೆ ಇಲ್ಲಿ ನೀವು ಕೆಲಸ ಮಾಡೋದು ತುಂಬ ಕಷ್ಟ ಆಗುತ್ತೆ. ಈಗ ಒಬ್ಬ ಸೆನ್ಸಾರ್ ರೀಜನಲ್ ಆಫೀಸರ್ ಜೊತೆಗೆ 4 ಜನ ಇರಬೇಕು ಅನ್ನೋದು ರೂಲ್ಸ್ ಇದೆ. 4 ಜನ ಇರಬೇಕು ಅಂತ, ಅದರಲ್ಲಿ 2 ಹೆಂಗಸರು ಇರಬೇಕು, 3 ಜನ ಗಂಡಸರು ಇರಬೇಕು ಅಂತ. ನನಗೆ ಅಷ್ಟು ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಬಟ್ ನನಗಿರೋ ಅಲ್ಪ ನಾಲೆಜಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಅವರೆಲ್ಲ ಇವರಿಗೆ ಸಲಹಾ ಸಮಿತಿ ಅಂದರೆ ಸಲಹೆಗಳನ್ನು ಕೊಡ್ಬೋದು ರೀಜನಲ್ ಆಫೀಸರ್ಗೆ. ಅಂತಿಮ ತೀರ್ಮಾನ ರೀಜನಲ್ ಆಫೀಸರ್ದೇ ಇರುತ್ತೆ, ಅದಕ್ಕೆ ಯಾವ ಸರ್ಟಿಫಿಕೇಟ್ ಕೊಡಬೇಕು ಏನು ಅವರೆಲ್ಲ ಡಿಸ್ಕಸ್ ಮಾಡಿ ಮಾಡ್ತಾರೆ. ಇದುವರೆಗೂ ನಮ್ಮ ಇತಿಹಾಸದಲ್ಲಿ 85 ವರ್ಷ ಇತಿಹಾಸ ಇರೋ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಚಿತ್ರಗಳದ್ದು ಈ ಥರದ ಪ್ರಾಬ್ಲಮ್ ಆಗಿದೆ? ಬೆರಳಿಕೆ ಎಷ್ಟು? 10-15 ಚಿತ್ರಗಳು. ಅದು ಈ ಥರದ್ದು ಈ ಪುಗರದ ಆಗಿದೆ ಅಂದರೆ ಅದಕ್ಕೆ ಇರೋದು ಸಲಹಾ, ಅದು ಇರೋದೇ ಅದಕ್ಕೆ. ಕೆಲವೊಮ್ಮೆ ಕಣ್ಣು ತಪ್ಪಿನಿಂದ ಯಾರು ಬೇಕು ಅಂತ ಮಾಡಲ್ಲ, ಅಥವಾ ಅವ್ರಿಗೆ ಅದ್ರ ಸೀರಿಯಸ್ನೆಸ್ ಗೊತ್ತಾಗದೇ ಆ ಥರ ಆಗಿರುತ್ತೆ. ಸೊ ಒಂದು ಸಲಹಾ ಸಮಿತಿ ತೀರ್ಮಾನ ತೊಗೊಂಡದ್ದಾಗಲಿ, ಒಂದು ಜ್ಯೂರಿಗಳ ತೀರ್ಮಾನ ತೊಗೊಂಡದ್ದಾಗಲಿ, ನಾವು ಅದನ್ನು ಸಮಾನ ಮನಸ್ಕನಿಂದ ನಾವು ಸ್ವೀಕರಿಸಬೇಕ ವಿನಃ ಪ್ರತಿಯೊಂದಕ್ಕೂ ಅಡಚಣೆ ಮಾಡೋದು ಅಡ್ಡಿ ಮಾಡೋದು ನನ್ನ ದೃಷ್ಟಿಯಲ್ಲಿ ಸರಿಯಲ್ಲ ಅಂತ. ಎಸ್, ಅಂದರೆ ಕೆಲವೊಂದು ನಾನೇನು ಇದನ್ನು ಕೇಳಿದೆ ಅಂತ ಅಂದರೆ, ಸೊ ಒಂದು ಸಮುದಾಯ ಅಂತ ಬಂದಾಗ ಒಂದು ಸಮುದಾಯನ ಇಟ್ಕೊಂಡ್ಬಿಟ್ಟು ಒಂದು ಡೈಲಾಗ್ ಹೇಳೋದಾಗಿರ್ಬೋದು, ಆ ಒಂದು ಸೀನ್ ಆಗಿರ್ಬೋದು, ಅದೆಲ್ಲೋ ಇನ್ನೊಂದು ಸಮುದಾಯಕ್ಕೆ ಬೇರೆ ರೀತಿಯಲ್ಲಿ ಕಾಣುತ್ತೆ. ಯಾಕೆ ನಮ್ಮ ಸಮುದಾಯನ ತುಳಿಯೋ ಪ್ರಯತ್ನಗಳು ನಡೀತಾ ಇದೆ ಹಾಗೆ ಹೀಗೆ. ಸೊ ಆ ಸೀನ್ ಕಟ್ ಮಾಡಿಸೋವರೆಗೂ ಬಿಡಲ್ಲ ಜನಗಳು. ಸೊ ಅದೆಲ್ಲ ನಡೀತೆ, ಇದೆಲ್ಲ ಫಸ್ಟೇ ಶೋ ಏನೋ ರಿಲೀಸ್ಗಿಂತ ಮುಂಚೆ ಯಾಕೆ ಅಷ್ಟೊಂದೆಲ್ಲ ಡೀಪಾಗಿ ಯೋಚನೆ ಮಾಡೋಣ? ಅದನ್ನು ನಿರ್ದೇಶಕರು ಯೋಚನೆ ಮಾಡಬೇಕಾಗಿತ್ತು, ಅಥವಾ ನಿರ್ದೇಶಕರೇ ಯೋಚನೆ ಮಾಡಬೇಕಾಗಿತ್ತು. ಯಾಕಂದರೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಸಮಾನತೆ ಅಂದರೆ ಯಾವ ಜಾತಿಗೂ ಧರ್ಮಕ್ಕೂ
ನಾವು ಅವಹೇಳನಕಾರಿಯಾಗಿ ಮಾತನಾಡಬಾರ್ದು ಅಥವಾ ತೋರಿಸ್ಬಾರ್ದು. ಯಾಕಂದರೆ ಎಲ್ರಿಗೂ ಅವರವ್ರದೇ ಒಂದು ಶಾಸ್ತ್ರ ಸಂಪ್ರದಾಯ ಸಂಸ್ಕೃತಿ ಇರುತ್ತೆ, ನಾವು ಕ್ವಶನ್ ಮಾಡೋದಲ್ಲ. ಸೊ ಪದೇ ಪದೇ ಒಂದೇ ಸಮುದಾಯಕ್ಕೆ ನೀವು ಆ ರೀತಿ ಮಾಡ್ತಾ ಹೋದಾಗ ಅವ್ರಿಗೆ ನಮ್ಮನ್ನೇ ಗುರಿ ಮಾಡ್ತಿದ್ದಾರೇನೋ ಅಂತ ಅನಿಸೋದು ಸ್ವಾಭಾವಿಕ. ನೀವು ಬೇರೆ ಯಾವುದನ್ನು ತೊಗೊಳ್ಳ, ಬರೀ ಒಂದು ಯಾರೇ ಸಮುದಾಯ ಆಗಲಿ ನಾವು ಆ ಥರ ಗುರಿ ಮಾಡಿ ಈ ಥರ ಅವಹೇಳನ ಮಾಡೋದು ತಪ್ಪು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಸರ್, ಒಂದು ಸ್ಟ್ರೈಟ್ ಆಗಿ ಒಂದು ಕ್ವಶನ್ ಕೇಳೋದಾದ್ರೆ, ಫಿಲಂ ಇಂಡಸ್ಟ್ರಿಯಲ್ಲಿ ಕ್ಯಾಸ್ಟಿಸಮ್ ಅನ್ನೋದು ಎಷ್ಟು ಮಟ್ಟಿಗೆ ಇದೆ ಅಂತ? ರಾಹುಲ್, ಪೈಥಾಗರಸ್ ಥಿಯರಂ ಹೇಳು. ಎ ಬಿ ಸ್ಕ್ವೇರ್, ಓ ಗಾಡ್, ನೋ 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 ನೋ, ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಈ ಆಪ್ ನಲ್ಲಿ ಲರ್ನಿಂಗ್ ತುಂಬಾ ಈಸಿ. ಯಾವ ಆಪ್ ಅದು? ಡ್ರೋನಾ ಎಡು. ಪ್ರತಿ ಕಲಿಕೆಯಲ್ಲೂ ಹೊಸತನ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಭರವಸೆ ಹಾಗೂ ಆತ್ಮವಿಶ್ವಾಸಕ್ಕೆ ಹೊಸ ಆವಿಷ್ಕಾರ. ಡೌನ್ಲೋಡ್ ನೌ. ಸರ್, ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿ ಏನೇ ಆಚರಣೆಗಳಿದ್ದರೂ ಅದು ಮನೆಯಲ್ಲಿ ಹೊಸಲು ಒಳಗೆ ಇರಬೇಕು. ಹೊರಗೆ ಬಂದ ಮೇಲೆ ಈಗ ಇಲ್ಲಿ ಚಿತ್ರರಂಗದಲ್ಲಿ ಕೊನೆಗೆ ಉಳಿಯೋದು ಪ್ರತಿಭೆ ಒಂದೇನೆ. ನೀವು ಯಾವುದೇ ಪಾಲಿಟಿಕ್ಸ್ ಮಾಡೋದಾಗಲಿ ಅಥವಾ ಶಿಫಾರಸು ಮಾಡೋದಾಗಲಿ ಅಥವಾ ಇನ್ಫ್ಲೂಯೆನ್ಸ್ ಮಾಡೋದಾಗಲಿ ಒಂದು ಪ್ರಾಜೆಕ್ಟ್ ಎರಡು ಪ್ರಾಜೆಕ್ಟ್ ಮಾಡಬಹುದು ಅಲ್ವಾ? ತೀರಾ ದುಡ್ಡಿರೋನು ಅವನು ಒಂದು ಎರಡು ಪಿಕ್ಚರ್ ಮಾಡಬಹುದು. ಮುಂದೆ ನಿಮಗೆ ಪ್ರತಿಭೆನೇ ತಾನೇ ಫೈನಲ್ ಆಗಿ. ನೀವು ಸಚಿನ್ ತೆಂಡೂಲ್ಕರ್ ಮಗ, ಅವನು ಚೆನ್ನಾಗಿ ಆಡಿದ್ರೇ ಅವನಿಗೆ ಸ್ಥಾನ ಸಿಗುತ್ತೆ. ಫಸ್ಟ್ ಬರೋದಕ್ಕೇನೋ ಒಂದು ಇನ್ಫ್ಲೂಯೆನ್ಸ್ ಬರಬಹುದು ಮುಂದೆ. ಸೊ ಅದಕ್ಕೆ ನನ್ನ ದೃಷ್ಟಿಯಲ್ಲಿ ಕ್ಯಾಸ್ಟಿಸಮ್ ಅನ್ನೋದು ನಮ್ಮ ಚಿತ್ರರಂಗದಲ್ಲಿ ಅಷ್ಟೊಂದು ಇಲ್ಲ ಅಂತಲೇ ಭಾವನೆ. ಯಾಕಂದರೆ ಇಲ್ಲಿ ಎಲ್ಲ ಥರದ ಜನ ಇದ್ದಾರೆ. ಆಮೇಲೆ ಅಲ್ಟಿಮೇಟ್ಲಿ ನಿಮ್ಮನ್ನು ಅಳತೆ ಗೋಲು ಏನು? ಪ್ರತಿಭೆ ಅಷ್ಟೆ. ಸೊ ಹಾಗಿದ್ದಾಗ ಯಾರು ಆ ಥರದ ರಿಸ್ಕ್ ತೊಗೊಳ್ಳಲ್ಲ. ನಮ್ಮ ಜಾತಿಯವನು ಇವನು ಹೀರೋ ಮಾಡ್ತೀನಿ, ಇವನು ಎಡಿಟರ್ ಮಾಡ್ತೀನಿ, ಇವನು ಡೈರೆಕ್ಟರ್ ಮಾಡ್ತೀನಿ ಅಂತ ಅನ್ನೋದಕ್ಕೆ ಹೋಗಲ್ಲ. ಅವರ ಪ್ರತಿಭೆ ಮೇಲೇ ಅವರು ಆಯ್ಕೆ ಮಾಡೋದು. ಬೇರೆ ಬೇರೆ ಸಣ್ಣ ಪುಟ್ಟ ಇದಕ್ಕೆ ನಮ್ಮವನು ಏನೋ ತೊಗೊಳಪ್ಪ ಕೆಲಸ ಅಂತ ಅದು ಎಲ್ಲ ಜಾತಿಯಲ್ಲೂ ಇರುತ್ತೆ. ಅದನ್ನು ನಾನು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ನನ್ನ ದೃಷ್ಟಿಯಲ್ಲಿ ತೀರಾ ಹಿಂದುಳಿದವರು, ಎಲ್ಲಿ ನಿಮಗೆ ಪ್ರಾಶಸ್ತ್ಯ ಇಲ್ಲದೇ ನಮ್ಮ ತೊಂದರೆ ಪಡ್ತಿದ್ದಾರೋ, ಯಾವುದೇ ಜಾತಿಯವರಾಗಿರ್ಬೋದು, ಅವ್ರನ್ನ ನಾವು ಮೇಲೆ ಅಂತ ಕೆಲಸ ಆಗಬೇಕು ಯಾವುದೇ ಕ್ಷೇತ್ರ ಆಗಿರಲಿ. ಇಲ್ಲೂ ಅಷ್ಟೆ, ಕೆಲವೊಂದು ಇವ್ರನ್ನ ನಾವು ಪ್ರಮೋಟ್ ಮಾಡಲೇಬೇಕಾಗತ್ತೆ. ಅಂದರೆ ತೀರಾ ದುಡ್ಡಿರಲ್ಲ, ಅವರಿಗೆ ಪ್ರತಿಭೆ ಇರುತ್ತೆ, ಅವ್ರಿಗೆ ಹೋಗಿ. ನೀವು ಈ ಕೊರೋನಾ ಟೈಮಲ್ಲಿ ಎಲ್ರಿಗೂ ಗೊತ್ತಾಗಿದೆ, 200 ರೂಪಾಯಿ 300 ರೂಪಾಯಿ ಗೂಗಲ್ ಮಾಡಿ ಸರ್ ನಮಗೆ ತೊಂದರೆ ಆಗಿದೆ ಅಂತ ಹೇಳ್ತಾರೆ ಅಂದರೆ ಎಷ್ಟು ಕಷ್ಟದಲ್ಲಿರ್ಬೋದು. ಅವಾಗ ಯಾವ ಜಾತಿ ನೋಡ್ತೀರಾ ನೀವು ಅಲ್ವಾ? ಸೊ ಜಾತೀಯತೆ ಇದು ಹೊರಗಡೆ ಸುಮ್ಮನೆ ಯಾರೋ ಒಬ್ಬರು ತಮ್ಮ ಚಪಲಕ್ಕೋ ಅಥವಾ ತಮ್ಮ ಸ್ವಂತಿಕೆಗೋ ಅದನ್ನು ಬಳಸ್ಕೋದಕ್ಕೆ ಇದನ್ನು ಮಾಡ್ತಾರಷ್ಟೇ ವಿನಃ ಚಿತ್ರರಂಗದಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯ ನಮಗೆಲ್ಲೂ ಆ ಥರದ್ದು ತೊಂದರೆ ಆಗಿಲ್ಲ ಸರ್. ಸೊ ಜಾತಿ ಅನ್ನೋದೇನಿಲ್ಲ, ಕೊನೆಯವರೆಗೂ ನಿಲ್ಲದು ಪ್ರತಿಭೆ ಒಂದೇ. ಜಾತಿ ವ್ಯವಸ್ಥೆ ಇದ್ದೇ ಇದೆ ನಮ್ಮ ಸಮಾಜದಲ್ಲಿ, ಬಟ್ ಅದರಿಂದ ಇಲ್ಲಿ ಚಿತ್ರರಂಗದಲ್ಲಿ ನಿಮಗೆ ಪ್ರಮೋಷನ್ ಸಿಗತ್ತೆ ಅನ್ನೋದು ಸುಳ್ಳು. ಅಕಸ್ಮಾತ್ ಇದ್ದರೂ ಸಹಿತ ಅದು ಸೀಮಿತವಾಗಿರುತ್ತೆ ಒಂದು ಅಥವಾ ಎರಡು ಪ್ರಾಜೆಕ್ಟ್ಗೆ. ಮುಂದೆ ಅವನು ಪ್ರತಿಭೆಯಿಂದನೇ ಬೆಳ್ಕೊಂಡ್ಬರಬೇಕು. ಸೊ ಪ್ರತಿಭೆನೇ ಮಾನದಂಡ. ಸರ್, ಇತ್ತೀಚೆಗೆ ನಾವು ಗಮನಿಸಿದ್ವಿ ಒಂದು ಬಿಗ್ ಲಾಸ್ ಅಂತಲೇ ಹೇಳ್ಬೋದು ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಸೊ ಸಂಚಾರಿ ವಿಜಯವನ್ನು ನಾವು ಕಳ್ಕೊಂಡಿದ್ದೀವಿ. ಸೊ ಆ ಟೈಮಲ್ಲಿ ನೀವೊಂದು ಮಾತನ್ನು ಹೇಳಿದ್ರಿ ನನಗೆ. ಅವರು ಕಳ್ಕೊಂಡಂಥ ಸಂದರ್ಭದಲ್ಲಿ ನೀವು ಹೇಳ್ತಾ ಇದ್ರಿ ನನಗೆ ಸುನಿಲ್ ಮತ್ತು ಶಂಕರ್ನಾಗ್ ಅವರು ನೆನಪಾಗ್ತಾರೆ ಅಂತ ಒಂದು ಕಡೆ ಹೇಳಿದ್ರಿ. ಸೊ ಆ ಬಗ್ಗೆ ಹೇಳೋದಾದ್ರೆ ಸರ್, ತುಂಬ ಒಡನಾಟ ಎಲ್ಲರ ಹಿರಿಯರ ಜೊತೆಗೆ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಕಂಪ್ನಿಯಿಂದ ಹಿಡಿದು ಕಲ್ಯಾಣ್ ಕುಮಾರ್ ಸರು, ಜಿ ವಿ ಅಯ್ಯರು, ಗೌರಿಶಂಕರ್ ಅವರು, ವಿ ಸೋಮಶೇಖರ್ ಇಂಥವ್ರ ಜೊತೆಗೆಲ್ಲ ಕೆಲಸ ಮಾಡಿದ್ದೀನಿ. ನಮಗೆ ಯಾವುದೇ ಒಂದು ಆಸ್ತಿ, ಪ್ರತಿಯೊಬ್ಬರ ಕಾಂಟ್ರಿಬ್ಯೂಷನ್ ತುಂಬ ಇದೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಶಂಕರ್ ನಾಗು ಭಾಳ ವಿಭಿನ್ನವಾಗಿ ನಿಂತ್ಕೊಳ್ಳೋದು ಯಾಕೆ ಅಂದರೆ, ನನ್ನ ತಿಳಿದ ಮಟ್ಟಿಗೆ ಅವ್ರಿಗೂ 37-38 ವರ್ಷಕ್ಕೆ ಅವರು ಆಕ್ಸಿಡೆಂಟಲ್ಲಿ ನಮ್ಮನ್ನು ಬಿಟ್ಟು ಅಗಲಿದ್ದು ಅಂತ ಅನಿಸುತ್ತೆ. ಏನು ಸಾಧನೆ ಸರ್ ಅವ್ರು ಮಾಡಿರೋದು! ಎಷ್ಟು ಅಭಿಮಾನಿಗಳ ವೃಂದ ಆ ಒಂದು ವಯಸ್ಸಿನಲ್ಲಿ ಅಷ್ಟೊಂದು ಅದ್ಭುತವಾದ ಚಿತ್ರಗಳನ್ನು ಮಾಡಿ. ಸೊ ಅವ್ರಿಗೆ ಮೆಟ್ರೋ ಮಾಡಬೇಕು ಬೆಂಗಳೂರಿಗೆ ಅನ್ನೋ ಕನಸು ಅವತ್ತೇ ಇತ್ತು. ಈ ಥರದ್ದು 1000 ಇದೆ ನಮಗೆ ಗೊತ್ತಿರೋದು. ಈ ಥರದ್ದು ಒಂದು ಅಂಥ ಪ್ರತಿಭೆ ಈ ಥರ ಸಾವು ಇದೆಯಲ್ಲ, ಅದು ನ್ಯಾಯ ಅಲ್ಲ ಅಂತ ಅನ್ನಿಸ್ತು. ಸಂಚಾರಿ ವಿಜಯ್ ಅವ್ರದ್ದು ಸಾವು ಯಾವ ರೀತಿಗೆ ನಾವು ನ್ಯಾಯ ಕೊಡೋದಕ್ಕೆ ಸಾಧ್ಯ ಇದೆ? ಹೆಲ್ಮೆಟ್ ಹಾಕ್ಕೊಳ್ಳದೆ ಇರಬಹುದು, ಅಂದರೆ ಪೂರ್ತಿಯಾಗಿ ಸಡನ್ನಾಗಿ ಹಾಕ್ಕೊಳ್ಳದಿರೋದು ತಪ್ಪು. ಹಾಕ್ಕೋಬೇಕಾಗಿತ್ತು. ಹಾಕ್ಕೊಂಡಿದ್ರೆ ನಮಗೊಂದು ಅದ್ಭುತವಾದ ಪ್ರತಿಭೆ ನಾನು ಉಳಿಸ್ಕೊಳ್ಳೋ ಅಂಥ ಒಂದು ಅವರು. ಅವ್ರಿಗಷ್ಟೇ ಅಲ್ಲ, ಇಡೀ ಕರ್ನಾಟಕಕ್ಕೆ ಯುವ ಪೀಳಿಗೆಗೆ ಒಂದು ಮಾದರಿಯಾಗಿರ್ತಾರೆ. ಸೊ ಮಾಡಲಿಲ್ಲ, ನಮ್ಮ ದುರಾದೃಷ್ಟ ಅನಿಸುತ್ತೆ ನಮ್ಮ ಕನ್ನಡ ಚಿತ್ರರಂಗದ್ದು. ಬಟ್ ನಾನೇನು ಹೇಳೋದು, ಬಟ್ ಅದು ಸಾವಿಗೆ ಪರಿವರ್ತನೆ ಆಗಿದ್ದು ಭಾಳ ದುರಾದೃಷ್ಟ. ಸುನಿಲ್ ಅವರು ಅಷ್ಟೇ, ಅವರು ಆಕ್ಸಿಡೆಂಟಲ್ಲಿ ಹೋಗಿದ್ದು. ಸೊ ಈ ಯುವ ಪ್ರತಿಭೆಗಳು ಅಂದರೆ ಆ 37-38 ವಯಸ್ಸಿನಲ್ಲಿ ಅದ್ಭುತ ಸಾಧನೆ. ಈಗ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತನಾಗೋದು ಸಾಮಾನ್ಯದ ಕೆಲಸ ಅಲ್ಲ.
ಅಂಥ ಒಂದು ಪ್ರತಿಭೆ ಮೊದಲನೇ ಚಿತ್ರಕ್ಕೆ ಆ ಮಟ್ಟಕ್ಕೆ ಅವ್ರನ್ನ ಗುರುತಿಸಿ ನಾವು ಎಲ್ಲ ಒಂದು ಕಡೆ ನನಗೂ ಅನಿಸುತ್ತೆ ಅವರು ಬದುಕಿದ್ದಾಗ ಅವ್ರು ಮಾಡ್ತಿರೋ ಚಿತ್ರಗಳು ಆಮೇಲೆ ಅವ್ರನ್ನ ನಾವು ಎಷ್ಟು ಹೊಗಳಿದ್ವಿ ಅವ್ರನ್ನ ಎಷ್ಟು ನಾವು ಹತ್ತಿರಕ್ಕೆ ಬಿಟ್ಕೊಂಡಿದ್ವಿ ಎಷ್ಟು ನಾವು ಅವ್ರನ್ನ ನಮ್ಮ ತಲೆ ಮೇಲೆ ಕೂಡಿಸ್ಕೊಂಡು ಮೆರೆದ್ವಿ ಈಗ ಪ್ರತಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಂದು ಗ್ರೂಪ್ಗಳಲ್ಲಿ ಅವ್ರ ಬಗ್ಗೆನೇ ಮಾತಾಡ್ತೀವಿ ಅದಕ್ಕೆ ಹೇಳೋದು ಅನಂತಕುಮಾರ್ ಅವರು ಮಾನ್ಯ ಮಾಜಿ ಸಚಿವರು ಅವರು ಹೇಳ್ತಿದ್ರು ಯಾರಿಗೇ ಆಗಲಿ ಇದ್ದಾಗ ನೀವು ಪ್ರೀತಿ ತೋರಿಸಿ ಅವ್ರನ್ನ ಅವರ ಯೋಗ್ಯತೆ ಅವರ ಅರ್ಹತೆನ ಹೊಗಳಿ ಮತ್ತು ನಾಲ್ಕು ಜನಕ್ಕೆ ತಿಳಿಯೋ ಹಾಗೆ ಮಾಡಿ ಆವಾಗ ಅವ್ರಿಗೆ ಖುಷಿ ಆಗುತ್ತೆ ಹೋದ ಮೇಲೆ ನಾವು ಎಷ್ಟು ಅಂದರೂ ಅದಕ್ಕೆ ವ್ಯಾಲ್ಯೂ ಇರಲ್ಲ ಸೊ ಅವರಿದ್ದಾಗ ನಾವು ಇದೆಲ್ಲ ಮಾಡಬೇಕಾಗಿತ್ತು ಅನಿಸುತ್ತೆ ಬಟ್ ಅಂದರೆ ಕೆಲವೊಂದು ವಿಧಿಗಳ ಆಟಗಳ ಮುಂದೆ ನಾವೇನು ಮಾಡೋಕ್ಕಾಗಲ್ಲ ಪಾಪ ತುಂಬ ಒಳ್ಳೆಯ ಪ್ರತಿಭೆ ಅವರು ಹೋದಾಗ ನನಗೆ ಇವರಿಬ್ಬರು ನೆನಪಾಗಿದ್ದು ಕಾಕತಾಳೀಯ ಯಾಕಂದರೆ ಆ ಒಂದು ಚಿಕ್ಕ ವಯಸ್ಸಲ್ಲಿ ಅಪಾರವಾದ ಸಾಧನೆ ಮಾಡಿರೋರು ಈಗ ಸ್ವಾಮಿ ವಿವೇಕಾನಂದ ಅವರಾಗಿರ್ಬೋದು ಶಂಕರಾಚಾರ್ಯವರು ಆಗಿರ್ಬೋದು ಸಂಗೊಳ್ಳಿ ರಾಯಣ್ಣ ಇವರ ಚಿಕ್ಕ ವಯಸ್ಸಲ್ಲೇ ಅತೀ ಅದ್ಭುತವಾದ ಸಾಧನೆ ಮಾಡಿದವರು ಅದು ಸ್ವಲ್ಪ ಇವ್ರ ಜ್ಞಾಪಕ ಬಂತು ನನಗೆ ಸರ್ ಅಂತ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರವರು ಸೊ ಎಲ್ಲೋ ಕನ್ನಡ ಚಲನಚಿತ್ರ ರಂಗ ಏನಿದೆ ಅವ್ರನ್ನ ಅಷ್ಟಾಗಿ ಬಳಸ್ಕೊಳ್ಳಿಲ್ವ ಯಾಕಂದ್ರೆ ಸಾಕಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ರು ಪಾತ್ರದಲ್ಲಿ ಅಷ್ಟಾಗಿ ಯೂಸ್ ಮಾಡ್ಕೊಳಕ್ ಆಗಿಲ್ವ ಅವರ ಪ್ರತಿಭೆನ ಅಂತ ಪ್ರತಿಭೆ ಅಂದರೆ ಯಾರಿಗೆ ಕಲ್ಪನೆ ಇತ್ತು ಅವ್ರು ಹಿಂಗೆ ಹೋಗ್ತಾರೆ ಅಂತ ರಾಷ್ಟ್ರ ಪ್ರಶಸ್ತಿ ಬಂದು ಒಂದು 7-8 ವರ್ಷ ಆಗಿರ್ಬೋದು ಅನ್ಸುತ್ತೆ ಲಾಂಗ್ ವೇ ಟು ಗೋ ಅಲ್ವಾ ಅವ್ರು ಇನ್ನೂ ಸಾಕಷ್ಟು ಇದು ಇತ್ತು ಆಮೇಲೆ ಆ ಯಂಗ್ ಏಜಲ್ಲಿ ನಿಮಗೆ ಆ ಒಂದು ವಯಸ್ಸಿನ ಕ್ಯಾಟಗರಿಯಲ್ಲಿ ರಾಷ್ಟ್ರ ಪ್ರಶಸ್ತಿ ಬಂದ ತಕ್ಷಣ ನಾವು ನೋಡೋ ದೃಷ್ಟಿನೇ ಚೇಂಜ್ ಆಗುತ್ತೆ ಈಗ ಅವ್ರಿಗೆ ಸರಿಸಮಾನವಾದ ಪಾತ್ರ ಯಾವುದಿದೆ ನಮ್ಮ ಫಿಲ್ಮಲ್ಲಿ ಅಂತ ನಾವು ನಿರ್ದೇಶಕರು ನಿರ್ಮಾಪಕರಿಗೆ ಯೋಚನೆ ಮಾಡ್ತಾರೆ ಸೊ ಯಾವುದು ನೀವು ಒಂದು ಮೇನ್ ಆ ಥರದ್ದೇ ಒಂದು ಚಾಲೆಂಜಿಂಗ್ ರೋಲ್ಸ್ಗಳಲ್ಲಿ ಮಾಡಬೇಕು ಸೊ ಎಲ್ಲೋ ಒಂದು ಕಡೆಗೆ ಈ ಥರದ್ದು ಚಿಕ್ಕ ವಯಸ್ಸಿನಲ್ಲಿ ಆ ಥರದ ಗುರುತು ಸಿಕ್ಕದ್ದೇ ಕೆಲವೊಮ್ಮೆ ಅದೇ ನೆಗೆಟಿವ್ ಆಗಿ ಹೋಗ್ಬಿಡುತ್ತಾ ಅಥವಾ ಅವರಿಗೆ ಅದು ಬೆಳೆಯೋದಕ್ಕೆ ಎಲ್ಲೋ ಕುಂಠಿತವಾಗ್ಬಿಡುತ್ತಾ ಅಂತ ಅನಿಸ್ಬಿಡುತ್ತೆ ಈ ಥರದ್ದು ಇನ್ಸಿಡೆಂಟ್ಗಳು ನೋಡಿದರೆ ಸೊ ಅವ್ರಿಗೆ ಈಗ ನಾವು ನೋಡೋ ದೃಷ್ಟಿ ಚೇಂಜ್ ಆಗ್ಬಿಡುತ್ತೆ ರಾಷ್ಟ್ರ ಪ್ರಶಸ್ತಿ ಮಂತ್ರ ಅವ್ರಿಗೆ ಯಾವ ಪಾತ್ರ ಕೊಡಬೇಕು ಈಕ್ವಲೆಂಟ್ ಆಗಿ ಪಾತ್ರ ಕೊಡಬೇಕು ಆ ಥರ ನೋಡಬೇಕಾದ್ರೆ ಸರ್ ಎಲ್ಲೋ ಅವ್ರ ಕಮರ್ಷಿಯಲ್ ಫಿಲಮ್ಗೆ ಅಷ್ಟು ಆಗಿ ಬರಲ್ಲ ಈ ಆರ್ಟ್ ಸಿನಿಮಾಗೆ ಆಗಿ ಬರ್ತಾರೆ ಜೊತೆಗೆ ಆ ಒಂದು ತೂಕ ಇರಬೇಕಾಗುತ್ತೆ ಕ್ಯಾರೆಕ್ಟ್ರಲ್ಲಿ ಇವಾಗ ಏನು ಕಮರ್ಷಿಯಲ್ ಸಿನಿಮಾಗಳು ನಡೀತಾ ಇದೆ ಹೈ ಬಜೆಟ್ ಸಿನಿಮಾದಲ್ಲಿ ಅಂಥ ಸಿನಿಮಾದಲ್ಲಿ ಅವ್ರನ್ನ ನೋಡೋಕ್ಕಾಗ್ತಿಲ್ಲ ಅಂತ ಅಲ್ಲ ಹಂಗಲ್ಲ ನನಗೆ ಫಸ್ಟ್ ಆಫ್ ಆಲ್ ಈಗ ಆರ್ಟು ಕಮರ್ಷಿಯಲ್ ಅನ್ನೋದೇ ನಾನು ಒಪ್ಪಲ್ಲ ಅದು ಒಂದು ಫಾರ್ಮ್ಯಾಟ್ ಅಷ್ಟೆ ಅಂದರೆ ಈಗ ಕಲಾತ್ಮಕವಾಗಿ ಮಾಡೋದು ಅಂದರಲ್ಲಿ ಪಾತ್ರಕ್ಕೆ ಜೀವ ಇರುತ್ತೆ ಇಲ್ಲಿ ನೀವು ಆ ಒಂದು ಕ್ಯಾಟಗರಿನೇ ಬೇರೆ ಇದೊಂದು ಬೇರೆ ಅವರು ಒಗ್ತಾರೆ ಅಂತ ಇಲ್ಲಿಲ್ಲ ಮಾಡ್ತಾ ಇದ್ರಲ್ಲ 2-3 ಫಿಲ್ಮ್ ಮಾಡಿದರು ತುಂಬ ಹ್ಯಾಂಡ್ಸಮ್ ತುಂಬ ಚೆನ್ನಾಗಿ ಕಾಣ್ತಾ ಇದ್ರು ಮಾಡಿದರು ಅದೇ ಈ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸಡನ್ನಾಗಿ ಯಾಕಂದರೆ ಒಂದು ಜರ್ನಿ ಇದೆಯಲ್ಲ ಸರ್ ಒಂದು ಫಿಲಮ್ ಇಂಡಸ್ಟ್ರಿಯಲ್ಲಿ ನಾನು ಬಂದು 34 ವರ್ಷ ಆಯಿತು ನಿಮಗೆ ಕೆಲವೊಮ್ಮೆ ಸಡನ್ನಾಗಿ ಕೆಲವೊಬ್ಬರಿಗೆ ಅವಕಾಶ ಸಿಕ್ಬಿಡುತ್ತೆ ಕೆಲವೊಬ್ಬರಿಗೆ ಸಿಗಲ್ಲ ಕೆಲವೊಬ್ಬರಿಗೆ ಲೇಟಾಗಿ ಸಿಗುತ್ತೆ ಎಷ್ಟೋ ಜನಕ್ಕೆ 50-55 ವರ್ಷಕ್ಕೆ ಅವರಿಗೆ ದುಡ್ಡು ಮಾಡುವಂಥ ಅವಕಾಶ ನೀವು ಹಳಬರನ್ನ ಯಾರನ್ನೇ ತಗೊಳ್ಳಿ ಅವ್ರು ಯಾರು ಅಷ್ಟು ಈಗಿರೋ ಅಷ್ಟು ದುಡ್ಡು ಯಾರು ಮಾಡಿದರು ಅಲ್ವಾ ಕಲೆ ಅವರ ಪಾತ್ರ ಒಬ್ಬರು ಕೆಲ ಒಂದು ನನಗೆ ಜೀವೆ ಇರೋರು ಹೇಳ್ತಾ ಇರೋದು ಜ್ಞಾಪಕ ಬರುತ್ತೆ ಅವಾಗೆಲ್ಲ ಒಬ್ಬರಿಗೆ ಕೆಲಸ ಸಿಕ್ಕರೆ 10 ರೂಪಾಯಿ ಸಿಕ್ಕರೆ ಇಡೀ 40 ಜನ ಸೇರಿ ಊಟ ಮಾಡ್ತಿದ್ರಂತೆ ಅದೇ ಆ ಒಂದು ಒಬ್ಬರ ಸಂಭಾವನೆಯಲ್ಲಿ ಎಲ್ಲರದ್ದು ನಡೀತಿತ್ತು ಈಗ ಹೆಂಗಾಗಿದೆ ಅಲ್ವಾ ಸೊ ಚೇಂಜ್ ಆಗಿದೆ ಸೊ ಪಾಪ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸಂಚಾರಿ ವಿಜಯ್ ಅವ್ರದ್ದು ಈ ಥರ ಆಗತ್ತೆ ಅಂತ ನನಗೂ ಅನಿಸ್ತಾ ಇದೆ ಈಗ ನಾವು ಅಕಾಡೆಮಿಯಿಂದ ಕೆಲವೊಂದು ಕೋರ್ಸ್ಗಳನ್ನು ಮಾಡ್ತೀವಿ ಓರಿಯೆಂಟೇಷನ್ ಕೋರ್ಸು ಒಂದು ಫಿಲ್ಮ್ ಮೇಕಿಂಗ್ ಕೋರ್ಸ್ಗಳು ಅದರಲ್ಲಿ ಇವ್ರ ಹೆಸರಲ್ಲಿ ಏನಾದರೂ ಒಂದು ಮಾಡೋಣ ಅನ್ನೋದೊಂದು ಇದೆ ನೆಕ್ಸ್ಟ್ ಪ್ರಶ್ನೆ ಕೂಡ ಅದಿತ್ತು ಸಂಚಾರಿ ವಿಜಯ್ ಅವರ ಬಗ್ಗೆ ಏನಾದರೂ ಸ್ಕೂಲ್ಗಳು ಓಪನ್ ಮಾಡಿ ಸೊ ಆ ರೀತಿಯಲ್ಲಿ ಕಾರ್ಯಗ್ರಹ ಮಾಡೋದೇನಾದರೂ ಪ್ಲಾನ್ಸ್ಗಳಿದೆಯಾ ಅಂತ ಸ್ಕೂಲ್ ಓಪನ್ ಮಾಡೋವಂಥದ್ದೇನಿಲ್ಲ ಒಂದು ಸಬ್ಜೆಕ್ಟ್ ಈಗ ಅಭಿನಯ ನಮ್ಮ ಅಕಾಡೆಮಿಯಿಂದ ಮಾಡೋ ಅಭಿನಯ ಕೋರ್ಸ್ಗೆ ಅವರ ಹೆಸರನ್ನು ಇಟ್ಟು ಒಂದು ನ್ಯಾಯ ಒಂದು ಸಣ್ಣ ಋಣ ತೀರಿಸುವಂಥದ್ದು ಒಂದು ಕಾರ್ಯ ಆಗಬೇಕು ಅಂತ ಯಾಕಂದರೆ 20-28 ವರ್ಷದ ಮೇಲೆ ಒಬ್ಬ ರಾಷ್ಟ್ರ ಪ್ರಶಸ್ತಿನ ತಂದುಕೊಟ್ಟಂಥ ಒಬ್ಬ ಧೀಮಂತ ವ್ಯಕ್ತಿ ಸಂಚಾರಿ ವಿಜಯ್ ಅವರು ಸೊ ಅದ್ರ ಪ್ರಕಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನಮಗೆ ನಮ್ಮ ಒಂದು ಕಟ್ಟುಪಾಡಿದೆ ನಮಗೆ ಒಂದು ನಿಯಮಾವಳಿಗಳಿವೆ ಅಕಾಡೆಮಿಗೆ ಅದರಲ್ಲಿ ಅದನ್ನು ಪ್ಲೇಸ್ ಮಾಡಿ ಎಲ್ಲರ ಒಂದು ಅಭಿಪ್ರಾಯ ತಗೊಂಡು ಅದಕ್ಕೊಂದು ನ್ಯಾಯ ಮಾಡಿದೆ ಸರ್ ಇತ್ತೀಚೆಗೆ ಅವರ ಒಂದು ಸಿನಿಮಾದ ಟ್ರೈಲರ್ ರಿಲೀಸ್ ಆಗುತ್ತೆ ತಲೆದಂಡ ಅಂತ ಇದೇನಾದರೂ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಏನಾದರೂ ಆಯ್ಕೆ ಆಗ್ಬೋದಾ ಹೇಗೆ ಅಂತ ಆ ಪ್ರಕ್ರಿಯೆ ಮುಗಿದು ಹೋಗಿದೆ ಚಲನಚಿತ್ರೋತ್ಸವ ಅಂತಾರಾಷ್ಟ್ರೀಯ ಬೆಂಗಳೂರು ಚಲನಚಿತ್ರೋತ್ಸವದ ಪ್ರಕ್ರಿಯೆ ಪ್ರಾರಂಭ ಆಗೋಗಿತ್ತು
ಅದಕ್ಕೆ ಒಂದು ಸಮಿತಿ ಮಾಡಿದ್ವಿ, ಜೂರೀಸು ಎಲ್ಲ ಇದ್ದರು, ಅದೆಲ್ಲ ಮಾಡಿ ಹೋಗಿದ್ದೀವಿ. ನೋಡೋಣ ಅದು ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವ ರೀತಿ ತೀರ್ಮಾನ ತಗೊಳತ್ತೆ ಅಂತ ಅನ್ನೋದನ್ನು ನೋಡೋಣ. ಯಾಕಂದರೆ ಅದು ಅವರು ಇದ್ದಾಗ ಅದಕ್ಕೆ ಇಲ್ಲಿ ಅವಕಾಶ ಕೆಲವೊಂದು ಟೆಕ್ನಿಕಲ್ ಆಗಿ ತಾಂತ್ರಿಕವಾಗಿ ಮತ್ತು ಕಾನೂನಾತ್ಮಕ ಕೆಲವೊಂದು ತೊಡಕುಗಳಿರೋದರಿಂದ ನಾವು ಅದನ್ನು ಕಾಂಪಿಟೇಷನ್ ವಿಭಾಗದಲ್ಲಿ ತಗೊಳೋಕ್ಕಾಗಲಿಲ್ಲ. ಮುಂದೆ ಸರ್ಕಾರ ನಿರ್ಧಾರ ಮಾಡಿದರೆ ನನಗೂ ಸಂತೋಷ.